ಓಂ ಶಾಂತಿ. ಮುರುಳಿ ದಿನಾಂಕ 11/3/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಪರಮಾತ್ಮ ತಂದೆಗೆ ಮಕ್ಕಳು, ಮಾಲೀಕರಾಗಿದ್ದೀರಾ. ನೀವು ತಂದೆಯ ಬಳಿ ಶರಣಾಗಲು ಬಂದಿಲ್ಲ, ಮಕ್ಕಳು ಎಂದೂ ಕೂಡ ತಂದೆಯ ಬಳಿ ಬಂದು ಶರಣಾಗತಿಯನ್ನು ಪಡೆದುಕೊಳ್ಳುವುದಿಲ್ಲ. ಪ್ರಶ್ನೆ: ಯಾವ ಮಾತಿನ ಸ್ಮರಣೆ ಸದಾ ಬುದ್ಧಿಯಲ್ಲಿ ನಡೆಯುತ್ತಾ ಇತ್ತು ಅಂದರೆ ಮಾಯೆ ಕಾಟವನ್ನು ಕೊಡಲು ಸಾಧ್ಯ ಇಲ್ಲ. ಉತ್ತರ: ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಅವರು ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ನಿರಾಕಾರಿ ಆತ್ಮರಾದ ನಮಗೆ ಶಿಕ್ಷಣವನ್ನು ಓದಿಸುತ್ತಿರುವ ತಂದೆ ಕೂಡ ನಿರಾಕಾರ ಆಗಿದ್ದಾರೆ. ಬುದ್ಧಿಯಲ್ಲಿ ಈ ಜ್ಞಾನದ ಮಾತಿನ ಸ್ಮರಣೆ ನಡೆಯುತ್ತಾ ಇತ್ತು ಅಂದರೆ ಖುಷಿಯ ನಶೆ ಏರಿರುತ್ತದೆ. ಆಗ ಮಾಯೆ ಕಾಟವನ್ನು ಕೊಡಲು ಸಾಧ್ಯ ಇಲ್ಲ. ಓಂ ಶಾಂತಿ. ತ್ರಿಮೂರ್ತಿ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ತ್ರಿಮೂರ್ತಿ ತಂದೆಯಾಗಿದ್ದಾರೆ. ಮೂವರನ್ನು ರಚನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಏಕೆಂದರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಮಕ್ಕಳ ಬುದ್ಧಿಯಲ್ಲಿ ವಿಚಾರ ಇದೆ, ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಹೇಗೆ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೋ ಅದೇ ರೀತಿ ಆತ್ಮರಾದ ನಾವು ಪರಮಧಾಮದ ನಿವಾಸಿಯಾಗಿದ್ದೇವೆ. ಪರಮಾತ್ಮ ತಂದೆ ನಮಗೆ ಈ ಮಾತನ್ನು ತಿಳಿಸಿದ್ದಾರೆ. ಇದು ನಾಟಕ ಆಗಿದೆ. ಏನೆಲ್ಲ ಇಲ್ಲಿ ನಡೆಯುತ್ತಿದೆಯೋ ಅದು ನಾಟಕ ಆಗಿದೆ. ಈ ನಾಟಕದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದು ಒಂದು ಬಾರಿ ಮಾತ್ರ ನಡೆಯುತ್ತದೆ. ಪರಮಾತ್ಮ ತಂದೆ ಕೂಡ ನಾಟಕದ ಅನುಸಾರ ಒಂದು ಬಾರಿ ಮಾತ್ರ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಾರೆ. ನೀವೀಗ ಪರಮಾತ್ಮ ತಂದೆಗೆ ಶರಣಾಗುವುದಿಲ್ಲ. ಶರಣಾಗತಿ ಅನ್ನುವ ಅಕ್ಷರ ಭಕ್ತಿಯ ಅಕ್ಷರ ಆಗಿದೆ. ನಾನು ನಿನಗೆ ಶರಣಾಗಿದ್ದೇನೆ ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ. ಮಕ್ಕಳು ಎಂದು ತಂದೆಗೆ ಶರಣಾಗುವುದಿಲ್ಲ. ಮಕ್ಕಳು ಮಾಲೀಕರಾಗಿರುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಎಂದೂ ಶರಣಾಗುವುದಿಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ, ಬಾಬಾ ಬನ್ನಿ, ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಿ ಅಥವಾ ನಮಗೆ ರಾಜ್ಯ ಭಾಗ್ಯವನ್ನು ನೀಡಿ ಎಂದು. ಒಂದನೆಯದಾಗಿದೆ ಶಾಂತಿಧಾಮ, ಇನ್ನೊಂದು ಸುಖಧಾಮ ಆಗಿದೆ. ಸುಖಧಾಮ ಅಂದರೆ ಪರಮಾತ್ಮ ತಂದೆ ನಮಗೆ ನೀಡುವ ಆಸ್ತಿಯಾಗಿದೆ. ದುಃಖಧಾಮ ಅಂದರೆ ರಾವಣನ ಆಸ್ತಿಯಾಗಿದೆ. ಪಂಚ ವಿಕಾರಗಳಿಗೆ ವಶ ಆದಾಗ ದುಃಖವೇ ದುಃಖ ಪ್ರಾಪ್ತಿಯಾಗುತ್ತದೆ. ಪಂಚ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅಪಾರ ದುಃಖ ಸಿಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಅವರು ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ಆದರೆ ಅವರು ನಿರಾಕಾರ ಆಗಿದ್ದಾರೆ. ನಾವು ನಿರಾಕಾರಿ ಆತ್ಮರು. ನಮಗೆ ಓದಿಸುತ್ತಿರುವಂತಹ ಪರಮಾತ್ಮ ತಂದೆ ಕೂಡ ನಿರಾಕಾರ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ. ಸದಾ ಬುದ್ಧಿಯಲ್ಲಿ ಈ ಜ್ಞಾನದ ಮಾತಿನ ಸ್ಮರಣೆ ನಡೆಯುತ್ತಿರಬೇಕು. ಆಗ ಖುಷಿಯ ನಶೆ ಏರಿರುತ್ತದೆ. ಈ ಮಾತನ್ನು ಮರೆತಾಗ ಮಾಯೆ ಕಾಟ ಕೊಡುತ್ತದೆ. ಈಗ ನೀವು ಪರಮಾತ್ಮ ತಂದೆಯ ಬಳಿ ಕುಳಿತಿದ್ದೀರಾ. ತಂದೆ ಮತ್ತು ಆಸ್ತಿಯ ನೆನಪು ಈಗ ನಿಮಗೆ ಬರುತ್ತದೆ. ಗುರಿ ಉದ್ದೇಶ ಅಂತೂ ಬುದ್ಧಿಯಲ್ಲಿ ಇದೆ. ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಶಿವ ತಂದೆಯನ್ನು ನೆನಪು ಮಾಡುವಾಗ ಕಷ್ಟದ ಅನುಭವ ಆಗುತ್ತದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಇಲ್ಲಿ ಕೃಷ್ಣ ಇದ್ದಿದ್ದರೆ ಎಲ್ಲರೂ ತಕ್ಷಣ ಕೃಷ್ಣನಿಗೆ ಬಲಿಹಾರಿ ಆಗುತ್ತಿದ್ದರು. ಅದರಲ್ಲೂ ವಿಶೇಷವಾಗಿ ಮಾತೆಯರು ಬಯಸುತ್ತಾರೆ, ಕೃಷ್ಣನಂತಹ ಮಗು ಬೇಕು, ಕೃಷ್ಣನಂತಹ ಪತಿ ಸಿಗಬೇಕು ಎಂದು. ಈಗ ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ, ನಿಮಗೆ ಕೃಷ್ಣನಂತಹ ಮಗು ಅಥವಾ ಕೃಷ್ಣನಂತಹ ಪತಿ ಈಗ ಸಿಗುತ್ತಾರೆ. ಅಂದರೆ ಕೃಷ್ಣನ ಸಮಾನ ಗುಣವಂತರು, ಸರ್ವ ಗುಣಗಳಿಂದ ಸಂಪನ್ನರು, 16 ಕಲಾ ಸಂಪೂರ್ಣರು, ಸುಖವನ್ನು ನೀಡುವಂತವರು ನಿಮಗೆ ಸತ್ಯುಗದಲ್ಲಿ ಸಿಗುತ್ತಾರೆ. ಸ್ವರ್ಗ ಅಥವಾ ಕೃಷ್ಣಪುರಿಯಲ್ಲಿ ಸುಖವೇ ಸುಖ ಇದೆ. ಮಕ್ಕಳಿಗೆ ಗೊತ್ತಿದೆ, ಇಲ್ಲಿ ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ ಕೃಷ್ಣಪುರಿಗೆ ಹೋಗುವುದಕ್ಕೋಸ್ಕರ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಯಾರಾದರೂ ಸತ್ತರೆ ಹೇಳುತ್ತಾರೆ, ಇಂಥವರು ಸ್ವರ್ಗವಾಸಿಯಾದರು ಎಂದು. ಅಂದ ಮೇಲೆ ನಿಮಗೆ ಖುಷಿಯಾಗಬೇಕು. ಖುಷಿಯಿಂದ ಚಪ್ಪಾಳೆಯನ್ನು ತಟ್ಟಬೇಕು. ನರಕದಿಂದ ದೂರಾಗಿ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದರೆ ಬಹಳ ಒಳ್ಳೆಯದೇ ತಾನೆ. ಯಾವಾಗ
ಯಾರಾದರೂ ಹೇಳುತ್ತಾರೋ ಇಂಥವರು ಸ್ವರ್ಗವಾಸಿಯಾದರು ಎಂದು. ಆಗ ನೀವು ಕೇಳಬೇಕು, ಎಲ್ಲಿಂದ ಸ್ವರ್ಗಕ್ಕೆ ಹೋದರೂ ಅವಶ್ಯವಾಗಿ ನರಕದಿಂದಲೇ ಹೋಗಿರಬೇಕು ತಾನೆ. ಇದು ಬಹಳ ಒಳ್ಳೆಯ ಖುಷಿಯ ಮಾತಾಗಿದೆ. ಎಲ್ಲರನ್ನೂ ಕರೆಸಿ ಸ್ವೀಟನ್ನು ತಿನ್ನಿಸಿ ಎಂದು ಹೇಳಬೇಕು, ಆದರೆ ಇದು ತಿಳಿದುಕೊಳ್ಳುವ ಮಾತಾಗಿದೆ. 21 ಜನ್ಮಕ್ಕೋಸ್ಕರ ಅವರು ಸ್ವರ್ಗಕ್ಕೆ ಹೋದರು ಎಂದು ಯಾರೂ ಹೇಳುವುದಿಲ್ಲ. ಕೇವಲ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಒಳ್ಳೆಯದು. ಅವರ ಆತ್ಮವನ್ನು ಪುನಃ ಇಲ್ಲಿಗೆ ಏಕೆ ಕರೆಸುತ್ತೀರಾ? ನರಕದ ಭೋಜನವನ್ನು ಊಟ ಮಾಡಲು ಅವರನ್ನು ಕರೆಯುತ್ತೀರಾ? ನರಕದ ಭೋಜನವನ್ನು ಏಕೆ ಅವರಿಗೆ ಊಟ ಮಾಡಿಸುತ್ತೀರಾ? ನರಕಕ್ಕೆ ಅವರನ್ನು ಕರೆಸಬಾರದು. ತಂದೆ ಕುಳಿತು ತಿಳಿಸುತ್ತಾರೆ, ಪ್ರತಿಯೊಂದು ಮಾತಿನ ಜ್ಞಾನ ಈಗ ನಿಮಗೆ ಗೊತ್ತಾಗಿದೆ. ತಂದೆಯನ್ನು ಕೂಗಿ ಕರೆಯುತ್ತೀರಾ, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ಅವಶ್ಯವಾಗಿ ಈ ಪತಿತ ಶರೀರ ಸಮಾಪ್ತಿ ಆಗಲೇಬೇಕು. ಎಲ್ಲರೂ ಸಾಯುತ್ತಾರೆ. ಆಗ ಯಾರಿಗೋಸ್ಕರ ಯಾರೂ ಅಳುವವರು ಇರುವುದಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ. ಈ ಶರೀರವನ್ನು ಹೇಗೆ ಬಿಡಬೇಕು ಎಂದು ನಾವೀಗ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶರೀರವನ್ನು ಬಿಡುವಂತಹ ಪುರುಷಾರ್ಥವನ್ನು ಜಗತ್ತಿನಲ್ಲಿ ಯಾರಾದರೂ ಮಾಡುತ್ತಾರೇನು? ಇಲ್ಲ, ನೀವು ಮಾಡುತ್ತೀರಾ. ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ, ನಿಮಗೆ ಗೊತ್ತಿದೆ. ಇದು ನಮ್ಮ ಹಳೆಯ ಶರೀರ ಆಗಿದೆ. ತಂದೆ ಹೇಳುತ್ತಾರೆ, ಬ್ರಹ್ಮನ ಈ ಹಳೆಯ ಚಪ್ಪಲನ್ನು ನಾನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ಎಂದು. ನಾಟಕದಲ್ಲಿ ಇದೇ ರಥ ನಿಮಿತ್ತ ಆಗಿದೆ. ನಾನು ಬ್ರಹ್ಮನ ಶರೀರವನ್ನು ಚೇಂಜ್ ಮಾಡಲು ಸಾಧ್ಯ ಇಲ್ಲ. 5000 ವರ್ಷದ ನಂತರ ಪುನಃ ನೀವು ಈ ಬ್ರಹ್ಮನ ರಥವನ್ನು ನೋಡುತ್ತೀರಾ. ನಾಟಕದ ರಹಸ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ತಂದೆಯನ್ನು ಬಿಟ್ಟು ಈ ಜ್ಞಾನದ ಮಾತನ್ನು ತಿಳಿಸುವ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಈ ಪಾಠಶಾಲೆ ಬಹಳ ಅದ್ಭುತವಾದ ಪಾಠಶಾಲೆಯಾಗಿದೆ. ಇಲ್ಲಿ ವೃದ್ಧರೂ ಕೂಡ ಹೇಳುತ್ತಾರೆ, ನಾವು ಭಗವಂತನ ಪಾಠಶಾಲೆಗೆ ಹೋಗುತ್ತೇವೆ ದೇವಿ ದೇವತೆ ಆಗುವುದಕ್ಕೋಸ್ಕರ ಎಂದು. ಇಲ್ಲಿ ಅಜ್ಜಿಯರು ಕೂಡ ಹೇಳುತ್ತಾರೆ, ನಾವು ಭಗವಂತನ ಪಾಠಶಾಲೆಗೆ ಹೋಗುತ್ತೇವೆ ಎಂದು. ಜಗತ್ತಿನಲ್ಲಿ ಅಜ್ಜಿಯರು ಎಂದಾದರೂ ಸ್ಕೂಲ್ಗೆ ಹೋಗಿ ಓದುತ್ತಾರೇನು? ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ, ನೀವು ಎಲ್ಲಿಗೆ ಹೋಗುತ್ತೀರಾ ಎಂದು. ನೀವು ಹೇಳಬೇಕು, ನಾವು ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತೇವೆ, ಅಲ್ಲಿ ನಾವು ರಾಜ್ಯೋಗವನ್ನು ಕಲಿಯುತ್ತೇವೆ ಎಂದು. ಇಂತಹ ಮಾತನ್ನು ನೀವು ತಿಳಿಸಬೇಕು. ಅದನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಗಬೇಕು. ವೃದ್ಧರು ಹೇಳುತ್ತಾರೆ, ನಾವು ಭಗವಂತನ ಪಾಠಶಾಲೆಗೆ ಹೋಗುತ್ತೇವೆ ಎಂದು. ಇದಂತೂ ಆಶ್ಚರ್ಯದ ಮಾತು, ನಾವು ಭಗವಂತನ ಬಳಿ ಶಿಕ್ಷಣವನ್ನು ಕಲಿಯಲು ಹೋಗುತ್ತೇವೆ ಎಂದು. ಈ ರೀತಿ ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ. ಹೇಳುತ್ತಾರೆ, ನಿರಾಕಾರ ಭಗವಂತ ಎಲ್ಲಿಂದ ಬಂದರು ಎಂದು. ಏಕೆಂದರೆ ಜಗತ್ತಿನ ಜಗನ ಭಗವಂತ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಈಗ ನೀವು ಅರ್ಥ ಮಾಡಿಕೊಂಡು ಮಾತನಾಡುತ್ತೀರಾ. ಪ್ರತಿಯೊಂದು ಮೂರ್ತಿಯ ಕರ್ತವ್ಯದ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಬುದ್ಧಿಯಲ್ಲಿ ಈ ಜ್ಞಾನ ಪಕ್ಕಾ ರೂಪದಲ್ಲಿ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಆಗಿದ್ದಾರೆ. ಆ ಶಿವತಂದೆಗೆ ನಾವು ಸಂತಾನರಾಗಿದ್ದೇವೆ. ಒಳ್ಳೆಯದು. ನಂತರ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ. ಕೇವಲ ಬಾಯಿ ಮಾತಿಗೆ ನಾವು ಬ್ರಹ್ಮ ವಿಷ್ಣು ಶಂಕರರ ಹೆಸರನ್ನು ಹೇಳುತ್ತಿಲ್ಲ. ನಾವು ಪ್ರೀತಿಯಿಂದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಬ್ರಹ್ಮನ ಮೂಲಕ ಸ್ಥಾಪನೆ ಹೇಗೆ ನಡೆಯುತ್ತದೆ, ಶಿವತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯವನ್ನು ಹೇಗೆ ಮಾಡಿಸುತ್ತಾರೆ ಅನ್ನುವುದನ್ನು ಪ್ರೀತಿಯಿಂದ ನಾವು ತಿಳಿದುಕೊಂಡಿದ್ದೇವೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ತ್ರಿಮೂರ್ತಿಗಳ ಜೀವನ ಚರಿತ್ರೆಯ ಬಗ್ಗೆ ಗೊತ್ತಿಲ್ಲ. ಬೇರೆ ಯಾರೂ ಕೂಡ ಈ ಬ್ರಹ್ಮನ ಜೀವನ ಚರಿತ್ರೆಯ ಬಗ್ಗೆ ಹೇಳಲು ಸಾಧ್ಯ ಇಲ್ಲ. ಜಗತ್ತಿನ ಜನರಿಗೆ ಸ್ವಯಂನ ಜೀವನ ಚರಿತ್ರೆಯ ಬಗ್ಗೆಯೇ ಗೊತ್ತಿಲ್ಲ. ಅಂದ ಮೇಲೆ ಅನ್ಯರ ಜೀವನ ಚರಿತ್ರೆಯನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ನೀವೀಗ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ತಂದೆ ಹೇಳುತ್ತಾರೆ, ನನಗೆ ಏನೆಲ್ಲ ಜ್ಞಾನ ಗೊತ್ತಿದೆಯೋ ಅದನ್ನು ಮಕ್ಕಳಿಗೆ ನಾನು ತಿಳಿಸುತ್ತೇನೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ರಾಜ್ಯಭಾಗ್ಯವನ್ನು ನೀಡಲು ಸಾಧ್ಯ ಇಲ್ಲ. ಈ ಲಕ್ಷ್ಮೀನಾರಾಯಣರು ಯುದ್ಧವನ್ನು ಮಾಡಿ ಈ ರಾಜ್ಯವನ್ನು ಪಡೆದುಕೊಂಡಿಲ್ಲ. ಸತ್ಯುಗದಲ್ಲಿ ಯುದ್ಧ ಇರುವುದೇ ಇಲ್ಲ. ಇಲ್ಲಿ ಎಷ್ಟೊಂದು ಜಗಳ ಮಾಡುತ್ತಾರೆ, ಯುದ್ಧ ಮಾಡುತ್ತಾರೆ. ಇಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ. ಈಗ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಚಾರ ಬರಬೇಕು, ನಾವು ಶಿವತಂದೆಯ ಆಸ್ತಿಯನ್ನು ಬ್ರಹ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೇವೆ ಎಂದು. ಶಿವತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಶಿವತಂದೆ ಎಂದೂ ಕೂಡ ಈ ರೀತಿ ಹೇಳುವುದಿಲ್ಲ, ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ, ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡಿ ಎಂದು ಶಿವತಂದೆ ಹೇಳುವುದಿಲ್ಲ. ಶಿವತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಜಗತ್ತಿನ ಸನ್ಯಾಸಿಗಳು ತಮ್ಮ ಹೆಸರು ಸಹಿತವಾಗಿ ಫೋಟೋವನ್ನು ಎಲ್ಲರಿಗೂ ಕೊಡುತ್ತಾರೆ.
ಶಿವತಂದೆಯ ಫೋಟೋವನ್ನು ಹೇಗೆ ತೆಗೆಯಲು ಸಾಧ್ಯ? ಬಿಂದುವಿನ ಚಿತ್ರವನ್ನು ಬರೆದರೂ ಕೂಡ ಮೇಲೆ ಶಿವತಂದೆ ಎಂದು ಹೇಗೆ ಹೆಸರನ್ನು ಬರೆಯುತ್ತೀರಾ? ಬಿಂದುವಿನ ಚಿತ್ರ ಬರೆದು ಮೇಲೆ ಶಿವತಂದೆ ಎಂದು ಹೆಸರನ್ನು ಬರೆದರೆ ಬಿಂದುವಿಗಿಂತ ಹೆಸರು ದೊಡ್ಡದಾಗಿ ಬಿಡುತ್ತದೆ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಮಗೆ ಶಿವತಂದೆ ಓದಿಸುತ್ತಿದ್ದಾರೆ. ಆತ್ಮವೇ ಓದುತ್ತದೆ. ಸಂಸ್ಕಾರವನ್ನು ಆತ್ಮ ತೆಗೆದುಕೊಂಡು ಹೋಗುತ್ತದೆ. ಈಗ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಈಗ ಶಿವತಂದೆ ಆತ್ಮದಲ್ಲಿ ಸಂಸ್ಕಾರವನ್ನು ತುಂಬುತ್ತಿದ್ದಾರೆ. ಅವರು ನಮಗೆ ತಂದೆ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ನಿಮಗೆ ಏನು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅದನ್ನು ನೀವು ಅನ್ಯರಿಗೂ ಕಲಿಸಬೇಕು. ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ, ಅನ್ಯರಿಗೂ ನೆನಪು ಮಾಡಿಸಿ. ಯಾರಲ್ಲಿ ಒಳ್ಳೆಯ ಗುಣ ಇದೆಯೋ ಅವರು ದೇವತೆ ಆಗುತ್ತಾರೆ. ಈಗ ಪರಮಾತ್ಮ ತಂದೆ ತಮ್ಮಲ್ಲಿ ಏನೆಲ್ಲಾ ಗುಣ ಇದೆಯೋ ಅದನ್ನು ಮಕ್ಕಳಲ್ಲಿ ತುಂಬುತ್ತಿದ್ದಾರೆ. ಶಿವತಂದೆ ಹೇಳುತ್ತಾರೆ, ನಾನು ಜ್ಞಾನದ ಸಾಗರ, ಸುಖದ ಸಾಗರ ಆಗಿದ್ದೇನೆ. ನಿಮ್ಮನ್ನು ನನ್ನ ಸಮಾನ ಜ್ಞಾನದ ಸಾಗರ, ಸುಖದ ಸಾಗರನನ್ನಾಗಿ ಮಾಡುತ್ತೇನೆ. ನೀವೀಗ ಎಲ್ಲರಿಗೂ ಸುಖವನ್ನೇ ಕೊಡಿ. ಮನಸ್ಸಾ ವಾಚಾ ಕರ್ಮಣ, ಯಾರಿಗೂ ದುಃಖವನ್ನು ಕೊಡಬೇಡಿ. ಎಲ್ಲರ ಕಿವಿಯಲ್ಲೂ ಇದೇ ಮಧುರವಾದ ಶಬ್ದವನ್ನು ತಿಳಿಸಿ ಶಿವತಂದೆಯನ್ನು ನೆನಪು ಮಾಡಿ. ಆಗ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆ. ಎಲ್ಲರಿಗೂ ಸಂದೇಶವನ್ನು ನೀಡಬೇಕು, ಶಿವತಂದೆ ಬಂದಿದ್ದಾರೆ. ಶಿವತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಈ ಸಂದೇಶವನ್ನು ಕೊಡಬೇಕು. ಕೊನೆಗೂ ಒಂದು ದಿನ ಪತ್ರಿಕೆಯವರು ಕೂಡ ನಿಮ್ಮ ಸಂದೇಶವನ್ನು ಪ್ರಿಂಟ್ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ, ಹೇ ಪ್ರಭು, ನಿಮ್ಮ ಲೀಲೆ ನಮಗೆ ಗೊತ್ತಾಗಲೇ ಇಲ್ಲ. ನೀವು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೀರಾ. ನೀವೇ ಸದ್ಗತಿಯನ್ನು ನೀಡುವವರಾಗಿದ್ದೀರಾ. ದುಃಖದಿಂದ ಮುಕ್ತ ಮಾಡಿ ಎಲ್ಲರನ್ನು ನೀವೇ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೀರಾ ಎಂದು ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಜಾದುಗರ್ ಆಗಿದ್ದಾರೆ. ಜಗತ್ತಿನ ಜನ ಅಲ್ಪ ಕಾಲದ ಜಾದು ಮಾಡಿ ತೋರಿಸುತ್ತಾರೆ. ಇಲ್ಲಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಅದು 21 ಜನ್ಮಕ್ಕೋಸ್ಕರ. ಮನ್ಮನಾಭವದ ಜಾದುವಿನಿಂದ ನೀವು ಲಕ್ಷ್ಮೀ ನಾರಾಯಣರಾಗುತ್ತೀರಾ. ಪರಮಾತ್ಮ ತಂದೆ ಜಾದುಗರಾಗಿದ್ದಾರೆ. ರತ್ನವನ್ನು ನೀಡುವಂತಹ ರತ್ನಗಳ ಮಾಲೀಕ ಆಗಿದ್ದಾರೆ. ಇದೆಲ್ಲ ಶಿವತಂದೆಯ ಹೆಸರಾಗಿದೆ, ಬ್ರಹ್ಮ ತಂದೆಯ ಹೆಸರಲ್ಲ. ಬ್ರಾಹ್ಮಣ ಬ್ರಾಹ್ಮಣಿಯರಾದ ನೀವೆಲ್ಲ ಶಿಕ್ಷಣವನ್ನು ಓದುತ್ತಿದ್ದೀರಾ. ನೀವು ಓದಿ ನಂತರ ಅನ್ಯರಿಗೆ ಓದಿಸುತ್ತೀರಾ. ಶಿವತಂದೆ ಒಂಟಿಯಾಗಿ ಎಲ್ಲರಿಗೂ ಓದಿಸಲು ಸಾಧ್ಯ ಇಲ್ಲ. ಶಿವತಂದೆ ನಿಮಗೆ ಒಟ್ಟಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ನೀವು ಪುನಃ ಅನ್ಯರಿಗೆ ಓದಿಸುತ್ತೀರಾ. ಶಿವತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಕೃಷ್ಣ ಕೂಡ ರಚನೆ ಆಗಿದ್ದಾರೆ. ಆಸ್ತಿ ರಚಯಿತನಿಂದ ಸಿಗುತ್ತದೆ, ರಚನೆಯಿಂದ ಸಿಗುವುದಿಲ್ಲ. ಕೃಷ್ಣನಿಂದ ಆಸ್ತಿ ಸಿಗುವುದಿಲ್ಲ. ವಿಷ್ಣುವಿನ ಎರಡು ಸ್ವರೂಪ ಅಂದರೆ ಲಕ್ಷ್ಮೀ ನಾರಾಯಣರ ರೂಪ ಆಗಿದೆ. ಬಾಲ್ಯದಲ್ಲಿ ಅವರೇ ರಾಧಾಕೃಷ್ಣ ಆಗಿರುತ್ತಾರೆ. ಈ ಎಲ್ಲಾ ಮಾತನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ. ವೃದ್ಧರು ಒಂದು ವೇಳೆ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಆದರೆ ಅಜ್ಜಿಯರಿಗೆ ತಮ್ಮ ಪರಿವಾರದ ಬಗ್ಗೆ ಸ್ವಲ್ಪ ಜಾಸ್ತಿ ಮೋಹ ಇರುತ್ತದೆ. ತಮ್ಮ ರಚನೆಯ ಜಾಲದಲ್ಲೇ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಅನೇಕರ ನೆನಪು ಅವರಿಗೆ ಬರುತ್ತಿರುತ್ತದೆ. ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಇದರಲ್ಲೇ ಪರಿಶ್ರಮ ಇದೆ. ಬದುಕಿರುವಾಗಲೇ ಸಾಯಬೇಕು. ಬುದ್ಧಿಗೆ ಒಂದು ಬಾರಿ ಜ್ಞಾನದ ಬಾಣ ನಾಟಿದರೆ ಸಾಕು. ನಂತರ ಯುಕ್ತಿಯಿಂದ ನಡೆದುಕೊಳ್ಳಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ಪರಿವಾರದವರ ಜೊತೆ ನಾನು ಮಾತನ್ನೇ ಆಡುವುದಿಲ್ಲ ಎಂದು ಹೇಳಬೇಡಿ. ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ. ಎಲ್ಲರ ಜೊತೆಗೂ ಮಾತನಾಡಿ. ಸಂಬಂಧವನ್ನು ಎಲ್ಲರ ಜೊತೆಗೂ ಇಟ್ಟುಕೊಳ್ಳಿ. ತಂದೆ ಹೇಳುತ್ತಾರೆ, ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ನೀವು ಸಂಬಂಧವನ್ನೇ ಇಟ್ಟುಕೊಳ್ಳದೇ ಇದ್ದರೆ ಅವರ ಉದ್ಧಾರವನ್ನು ಹೇಗೆ ಮಾಡಲು ಸಾಧ್ಯ? ಎಲ್ಲರ ಜೊತೆಗೂ ಸಂಬಂಧವನ್ನು ನಿಭಾಯಿಸಬೇಕು. ಶಿವತಂದೆ ಕೇಳುತ್ತಾರೆ, ಎಲ್ಲರ ಜೊತೆಗೂ ಸಂಬಂಧವನ್ನು ನಿಭಾಯಿಸುತ್ತಿದ್ದರು, ತಂದೆಯಾದ ನನ್ನ ನೆನಪಿನಲ್ಲಿ ನೀವು ಇದ್ದೀರಾ ತಾನೆ? ಮಕ್ಕಳು ಬಾಬಾರವರನ್ನು ಕೇಳುತ್ತಾರೆ, ಬಾಬಾ ನಾನು ಮದುವೆಗೆ ಹೋಗಲೆ? ಬಾಬಾ ಹೇಳುತ್ತಾರೆ, ಯಾರು ಬೇಡ ಅಂದಿದ್ದಾರೆ ಅವಶ್ಯವಾಗಿ ಹೋಗಿ. ತಂದೆ ಕೇವಲ ಹೇಳುತ್ತಾರೆ, ಕಾಮ ವಿಕಾರ ಮಹಾಶತ್ರು ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ, ಆಗ ನೀವು ಜಗಜ್ಜೀತರಾಗುತ್ತೀರಾ. ನಿರ್ವಿಕಾರಿಗಳು ಸತ್ಯಯುಗದಲ್ಲಿ ಇರುತ್ತಾರೆ. ಯೋಗ ಬಲದಿಂದ ಸತ್ಯಯುಗದಲ್ಲಿ ದೇವತೆಗಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ನಿರ್ವಿಕಾರಿಗಳಾಗಿ ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ. ನಾವು ಶಿವತಂದೆಯ ಬಳಿ ಕುಳಿತಿದ್ದೇವೆ. ಶಿವತಂದೆ ನಮಗೆ 84 ಜನ್ಮದ ಕಥೆಯನ್ನು ತಿಳಿಸುತ್ತಿದ್ದಾರೆ. ಈ ಸೃಷ್ಟಿಚಕ್ರ ತಿರುಗುತ್ತಾ ಇರುತ್ತದೆ. ಮೊಟ್ಟ ಮೊದಲು
ದೇವತೆಗಳು ಬರುತ್ತಾರೆ, ಅವರು ಸತೋಪ್ರಧಾನ ಆಗಿರುತ್ತಾರೆ. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋಪ್ರಧಾನ ಆಗುತ್ತಾರೆ. ಜಗತ್ತು ಹಳೆಯ ಜಗತ್ತು ಪತಿತ ಜಗತ್ತಾಗುತ್ತದೆ, ಆತ್ಮ ಕೂಡ ಪತಿತ ಆಗಿದೆ. ಈ ಜಗತ್ತಿನ ಯಾವ ವಸ್ತುವಿನಲ್ಲೂ ಸಾರ ಇಲ್ಲ. ಸತ್ಯುಗದ ಹೂವು ಹಣ್ಣು ಎಷ್ಟು ಶ್ರೇಷ್ಠ ಇದೆ! ಇಲ್ಲಿಯ ಹೂವು ಹಣ್ಣು ಹೇಗಿದೆ ನೋಡಿ! ಸತ್ಯುಗದಲ್ಲಿ ಎಂದೂ ಕೂಡ ಹುಳಿಯಾದ ವಸ್ತು, ದುರ್ವಾಸನೆ ಬರುವ ವಸ್ತು ಇರುವುದೇ ಇಲ್ಲ. ನೀವು ಸತ್ಯುಗದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬರುತ್ತೀರ. ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ಸತ್ಯುಗದ ಹೂವು ಹಣ್ಣನ್ನು ಕಲಿಯುಗಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು. ಆದರೆ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿಯ ಹೂವು ಹಣ್ಣು ಮಾಯ ಆಗಿ ಬಿಡುತ್ತದೆ. ಎಲ್ಲಾ ಸಾಕ್ಷಾತ್ಕಾರವನ್ನು ತಂದೆ ಮಕ್ಕಳಿಗೆ ಮಾಡಿಸಿ ಮಕ್ಕಳನ್ನು ಖುಷಿಪಡಿಸುತ್ತಾರೆ. ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ, ನಿಮಗೆ ಶಿಕ್ಷಣವನ್ನು ಓದಿಸುತ್ತಾರೆ. ಈ ಶರೀರದ ಮೂಲಕ ಆತ್ಮವೇ ಓದುತ್ತದೆ, ಶರೀರ ಓದುವುದಿಲ್ಲ. ಆತ್ಮಕ್ಕೆ ಶುದ್ಧ ಅಭಿಮಾನ ಇದೆ. ನಾನೀಗ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನು ಸ್ವರ್ಗಕ್ಕೆ ಮಾಲೀಕ ಆಗುತ್ತಿದ್ದೇನೆ. ಸ್ವರ್ಗಕ್ಕೆ ಎಲ್ಲರೂ ಹೋಗುತ್ತಾರೆ, ಆದರೆ ಎಲ್ಲರ ಹೆಸರು ಲಕ್ಷ್ಮೀನಾರಾಯಣ ಎಂದು ಸ್ವರ್ಗದಲ್ಲಿ ಇರುವುದಿಲ್ಲ. ಆಸ್ತಿಯನ್ನು ಆತ್ಮ ಪಡೆದುಕೊಳ್ಳುತ್ತದೆ. ಈ ಜ್ಞಾನವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಇದು ಒಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಸಣ್ಣ ಮಕ್ಕಳು, ಯುವಕರು ಎಲ್ಲರೂ ಓದುತ್ತಾರೆ. ಇಂತಹ ಕಾಲೇಜನ್ನು ಎಂದಾದರೂ ನೋಡಿದ್ದೀರೇನು? ಮನುಷ್ಯರು ಶಿಕ್ಷಣವನ್ನು ಕಲಿತು ವಕೀಲರಾಗುತ್ತಾರೆ, ಡಾಕ್ಟರ್ ಆಗುತ್ತಾರೆ. ಇಲ್ಲಿ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. ನಿಮಗೆ ಗೊತ್ತಿದೆ, ಶಿವ ತಂದೆ ನಮಗೆ ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಅವರು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ನಾವೀಗ ಈ ಶಿಕ್ಷಣವನ್ನು ಓದಿ ಶಿಕ್ಷಣಕ್ಕನುಸಾರವಾಗಿ ಸುಖಧಾಮದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಶಿವತಂದೆ ಎಂದೂ ಸ್ವರ್ಗವನ್ನು ಸತ್ಯುಗವನ್ನು ನೋಡುವುದಿಲ್ಲ. ಶಿವತಂದೆ ಹೇಳುತ್ತಾರೆ, ನಿಮ್ಮ ಸತ್ಯುಗವನ್ನು ನಾನು ನೋಡುವುದಿಲ್ಲ. ಶಿವತಂದೆ ಕೇಳುತ್ತಾರೆ, ನಾನು ಸತ್ಯುಗವನ್ನು ನೋಡುತ್ತೇನೇನು? ನೋಡಲು ಶರೀರ ಬೇಕು. ಶಿವತಂದೆಗೆ ಶರೀರವೇ ಇಲ್ಲ ಅಂದ ಮೇಲೆ ಅವರು ಹೇಗೆ ಸತ್ಯುಗವನ್ನು ನೋಡಲು ಸಾಧ್ಯ? ಇಲ್ಲಿ ಮಕ್ಕಳ ಜೊತೆ ಶಿವತಂದೆ ಮಾತನಾಡುತ್ತಾರೆ. ಈ ಹಳೆಯ ಜಗತ್ತನ್ನು ತಂದೆ ನೋಡುತ್ತಾರೆ. ಶರೀರ ಇಲ್ಲದೆ ಏನನ್ನೂ ನೋಡಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ನಾನು ಪತಿತ ಜಗತ್ತು ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡುತ್ತೇನೆ. ನಾನು ಸ್ವರ್ಗವನ್ನು ಎಂದೂ ನೋಡುವುದೇ ಇಲ್ಲ. ಈ ರೀತಿ ತಿಳಿದುಕೊಳ್ಳಬೇಡಿ ಶಿವತಂದೆ, ಯಾರದ್ದೋ ಶರೀರದಲ್ಲಿ ಪ್ರವೇಶ ಮಾಡಿ ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಸ್ವರ್ಗವನ್ನು ನೋಡಿ ಬರುತ್ತಾರೆ ಎಂದು. ಇಲ್ಲ, ಸ್ವರ್ಗವನ್ನು ನೋಡುವುದು ನನ್ನ ಪಾತ್ರದಲ್ಲೇ ಇಲ್ಲ. ಇದೆಲ್ಲ ಎಷ್ಟೊಂದು ಹೊಸ ಹೊಸ ಮಾತು. ಹೊಸ ಮಾತನ್ನು ತಂದೆ ನಿಮಗೆ ತಿಳಿಸುತ್ತಿದ್ದಾರೆ. ಈಗ ಈ ಹಳೆಯ ಜಗತ್ತಿನ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಡಿ. ತಂದೆ ಹೇಳುತ್ತಾರೆ, ಎಷ್ಟು ಪಾವನ ಆಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ. ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ. ಯಾತ್ರೆಯಲ್ಲಿ ಮನುಷ್ಯರು ಪವಿತ್ರರಾಗಿರುತ್ತಾರೆ. ಲೌಕಿಕ ಯಾತ್ರೆಯನ್ನು ಮಾಡಲು ಹೋದಾಗ ಮನುಷ್ಯರು ಪವಿತ್ರರಾಗಿರುತ್ತಾರೆ. ವಾಪಸ್ ಮನೆಗೆ ಬಂದ ತಕ್ಷಣ ಪುನಃ ಅಪವಿತ್ರ ಆಗುತ್ತಾರೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಂದೆಯ ನೆನಪಿನಿಂದ ಸತೋ ಪ್ರಧಾನ ಆಗಬೇಕು. 63 ಜನ್ಮದ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಿದೆ. ಇದೊಂದು ಜನ್ಮದಲ್ಲಿ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಬೇರೆ ಏನೂ ಕಷ್ಟವನ್ನು ತಂದೆ ಕೊಡುವುದಿಲ್ಲ. ವಿಷವನ್ನು ಕುಡಿಯುವ ಹಸಿವು ಆಗುತ್ತದೆ. ಈಗ ನೀವು ವಿಕಾರ ಅನ್ನುವ ವಿಷವನ್ನು ಬಿಡಬೇಕು. ವಿಕಾರಕ್ಕೆ ವಶ ಆಗಬೇಕು ಅನ್ನುವ ವಿಚಾರವನ್ನು ಎಂದೂ ಮಾಡಬೇಡಿ. ತಂದೆ ಹೇಳುತ್ತಾರೆ, ಈ ವಿಕಾರಿ ಗುಣಗಳೇ ಜನ್ಮ ಜನ್ಮಾಂತರದಿಂದ ನಿಮಗೆ ದುಃಖವನ್ನು ನೀಡಿದೆ. ವಿಕಾರಕ್ಕೆ ವಶ ಆಗಿರುವ ಕಾರಣ ನೀವು ಜನ್ಮ ಜನ್ಮಾಂತರದಿಂದ ದುಃಖಿಯಾಗಿದ್ದೀರಾ. ಕುಮಾರಿಯರ ಬಗ್ಗೆ ತಂದೆಗೆ ಬಹಳಷ್ಟು ಕರುಣೆ ಬರುತ್ತದೆ. ಫಿಲಂ ನೋಡಲು ಹೋದಾಗ ಕುಮಾರಿಯರು ಕೆಟ್ಟು ಹೋಗುತ್ತಾರೆ. ಫಿಲಂ ಅನ್ನು ನೋಡಿ ನರಕಕ್ಕೆ ಹೋಗಿ ಬಿಡುತ್ತಾರೆ. ಬಲೆ ಶಿವತಂದೆ ಹೇಳುತ್ತಾರೆ, ನೀವು ಫಿಲಂ ನೋಡಿದರೆ ಪರವಾಗಿಲ್ಲ, ಆದರೆ ನೀವು ಫಿಲಂ ನೋಡುವುದನ್ನು ನೋಡಿ. ಅನ್ಯರು ಫಿಲಂ ನೋಡಲು ಹೋಗುತ್ತಾರೆ, ಆದ್ದರಿಂದ ನೀವು ಸಿನಿಮಾ ನೋಡಲು ಹೋಗಬಾರದು. ಇವರು ಭಗೀರಥ ಆಗಿದ್ದಾರೆ. ಬ್ರಹ್ಮ ತಂದೆ ಭಗೀರಥ ಭಾಗ್ಯಶಾಲಿ ರಥ ಆಗಿದ್ದಾರೆ. ಇವರೇ ನಿಮಿತ್ತ ಆಗಿದ್ದಾರೆ ನಾಟಕದಲ್ಲಿ. ಶಿವತಂದೆ ಇವರ ರಥವನ್ನೇ ಲೋನ್ ಆಗಿ ತೆಗೆದುಕೊಳ್ಳಬೇಕಾಗುತ್ತದೆ, ಏಕೆಂದರೆ ಈ ರಥವೇ ನಿಮಿತ್ತ ಆಗಿದೆ. ನಿಮಗೆ ಗೊತ್ತಿದೆ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಈ ಬ್ರಹ್ಮನ ಶರೀರ ಮಾಲೀಕ ಆಗಿರುವ ಶಿವತಂದೆಯ ರಥ ಅಂದರೆ ಕುದುರೆ ಆಗಿದೆ. ಶಿವತಂದೆ ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ಶಿವತಂದೆ ಸ್ವಯಂ ಸುಂದರ ಆಗಿದ್ದಾರೆ. ಅವರು ಈ ಬ್ರಹ್ಮನ ರಥವನ್ನು ತೆಗೆದುಕೊಂಡಿದ್ದಾರೆ. ನಾಟಕದಲ್ಲಿ
ಇವರ ಶರೀರದಲ್ಲೇ ಬರುವುದು ಫಿಕ್ಸ್ ಆಗಿದೆ. ನಾಟಕದಲ್ಲಿ ಬ್ರಹ್ಮ ತಂದೆಯ ಪಾತ್ರ ಇದೇ ರೀತಿ ಇದೆ, ಶಿವತಂದೆಯ ಪಾತ್ರ ಕೂಡ ಇದೇ ರೀತಿ ಇದೆ. ಈಗ ಆತ್ಮರಾದ ನೀವು ಕಪ್ಪಾಗಿದ್ದೀರಾ, ನಿಮ್ಮನ್ನು ಚಿನ್ನದ ಯುಗಕ್ಕೆ ಸಮಾನ ತಂದೆ ಮಾಡುತ್ತಿದ್ದಾರೆ. ಚಿನ್ನದ ಸಮಾನ ನಿಮ್ಮನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೋ ಅಥವಾ ನಾಟಕ ಸರ್ವಶಕ್ತಿವಂತ ಆಗಿದೆಯೋ? ನಾಟಕ ಸರ್ವಶಕ್ತಿವಂತ ಆಗಿದೆ. ನಾಟಕದಲ್ಲಿ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೋ ಅವರಲ್ಲಿ ಸರ್ವಶಕ್ತಿವಂತರು ಯಾರಾಗಿದ್ದಾರೆ? ಶಿವತಂದೆ. ಎಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ದಾರೆ. ನಂತರ ರಾವಣ ಶಕ್ತಿಶಾಲಿ ಆಗಿದ್ದಾರೆ. ಅರ್ಧಕಲ್ಪ ರಾಮರಾಜ್ಯ ಇರುತ್ತದೆ, ಅರ್ಧಕಲ್ಪ ರಾವಣನ ರಾಜ್ಯ ಇರುತ್ತದೆ. ಗಳಿಗೆ ಗಳಿಗೆಗೂ ಶಿವತಂದೆಗೆ ಪತ್ರವನ್ನು ಬರೆಯುತ್ತೀರಾ, ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ, ನಾವು ಬೇಸರಕ್ಕೊಳಗಾಗುತ್ತೇವೆ ಎಂದು. ಶಿವತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ, ನೀವೇಕೆ ಬೇಸರ ಪಟ್ಟುಕೊಳ್ಳುತ್ತೀರಾ? ಪರಿಶ್ರಮ ಪಡಬೇಕು, ಪವಿತ್ರರಾಗಬೇಕು. ನೀವು ಪರಿಶ್ರಮ ಪಡದೇ ಇದ್ದರೆ ಸುಮ್ಮನೆ ನಿಮಗೆ ರಾಜ್ಯ ತಿಲಕವನ್ನು ಹೇಗೆ ನೀಡಲು ಸಾಧ್ಯ? ನೀವೇ ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂನ್ನು ಯೋಗ್ಯ ಮಾಡಿಕೊಳ್ಳಬೇಕು. ಜ್ಞಾನ ಮತ್ತು ಯೋಗದಿಂದ ರಾಜ್ಯ ತಿಲಕಕ್ಕೆ ಯೋಗ್ಯರಾಗಬೇಕು. ತಂದೆಯನ್ನು ನೆನಪು ಮಾಡುತ್ತಿರಬೇಕು, ಆಗ ನೀವು ಸ್ವಯಂ ರಾಜ್ಯ ತಿಲಕಕ್ಕೆ ಯೋಗ್ಯರಾಗುತ್ತೀರಾ. ಬುದ್ಧಿಯಲ್ಲಿದೆ ಶಿವತಂದೆ, ನಮ್ಮ ಮಧುರ ತಂದೆ, ಮಧುರ ಶಿಕ್ಷಕ, ಮಧುರ ಸದ್ಗುರು ಆಗಿದ್ದಾರೆ. ಅವರು ನಮ್ಮನ್ನು ಬಹಳಷ್ಟು ಮಧುರರನ್ನಾಗಿ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ನಾವೀಗ ಅವಶ್ಯವಾಗಿ ಕೃಷ್ಣಪುರಿಗೆ ಹೋಗುತ್ತೇವೆ. ಪ್ರತಿ 5,000 ವರ್ಷದ ನಂತರ ಭಾರತ ಅವಶ್ಯವಾಗಿ ಸ್ವರ್ಗ ಆಗಲೇಬೇಕು. ಈಗ ನರಕ ಆಗಿದೆ, ಮನುಷ್ಯರಿಗೆ ಗೊತ್ತಿದೆ. ಯಾರು ಬಹಳಷ್ಟು ಶ್ರೀಮಂತರಾಗಿದ್ದಾರೋ ಅವರಿಗೋಸ್ಕರ ಇದೇ ಸ್ವರ್ಗ, ಬಡವರಿಗೋಸ್ಕರ ಇದೇ ನರಕ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಧನವಂತರಿಗೋಸ್ಕರ ಇದು ಸ್ವರ್ಗ, ಬಡವರಿಗೆ ಇದು ನರಕ ಎಂದು. ಆದರೆ ಇದು ತಪ್ಪಾಗಿದೆ. ಈ ಜಗತ್ತೇ ನರಕ ಆಗಿದೆ. ಒಳ್ಳೆಯದು ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಈ ಸಿನಿಮಾ ಫಿಲಂ ಅನ್ನುವಂಥದ್ದು ನರಕಕ್ಕೆ ಕರೆದುಕೊಂಡು ಹೋಗುವ ಮಾರ್ಗ ಆಗಿದೆ. ಆದ್ದರಿಂದ ಸಿನಿಮಾವನ್ನು ನೋಡಬಾರದು. ನೆನಪಿನ ಯಾತ್ರೆಯಿಂದ ಪಾವನಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಈ ಹಳೆಯ ಜಗತ್ತಿನ ಜೊತೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಮನಸ್ಸಾ ವಾಚಾ ಕರ್ಮಣ, ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರ ಕಿವಿಯಲ್ಲೂ ಮಧುರಾತಿ ಮಧುರ ಮಾತನ್ನು ತಿಳಿಸಬೇಕು. ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು. ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಬೇಕು. ವರದಾನ, ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿ ಇರುವಂತಹ ನಿಶ್ಚಿಂತ ಜಗತ್ತಿನ ಚಕ್ರವರ್ತಿಗಳಾಗಿ ಸುಖ ಶಾಂತಿಗೆ ಅಡಿಪಾಯ ಫೌಂಡೇಶನ್ ಪವಿತ್ರತೆ ಆಗಿದೆ. ಯಾರೆಲ್ಲ ಮಕ್ಕಳು ಮನ, ವಚನ, ಕರ್ಮ ಮೂರರಿಂದ ಪವಿತ್ರರಾಗಿರುತ್ತಾರೆ ಅವರೇ ಸರ್ವಶ್ರೇಷ್ಠರು ಮತ್ತು ಪವಿತ್ರ ಆತ್ಮರಾಗಿರುತ್ತಾರೆ. ಎಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ಸುಖ ಶಾಂತಿ ಸ್ವತಃ ಇರುತ್ತದೆ. ಪವಿತ್ರತೆ ಸುಖ ಶಾಂತಿಗೆ ತಾಯಿಯಾಗಿದೆ. ಪವಿತ್ರ ಆತ್ಮರು ಎಂದೂ ಕೂಡ ಬೇಸರಕ್ಕೊಳಗಾಗುವುದಿಲ್ಲ. ಅವರು ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ. ಅವರ ಸಿಂಹಾಸನವೂ ಭಿನ್ನ, ಅವರ ಕಿರೀಟವೂ ಭಿನ್ನ ಆಗಿರುತ್ತದೆ. ಬೆಳಕಿನ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ. ಶ್ಲೋಗನ್, ನಾನು ಆತ್ಮನಾಗಿದ್ದೇನೆ, ನಾನು ಶರೀರ ಅಲ್ಲ. ಈ ಚಿಂತನೆಯನ್ನು ಮಾಡುವುದೇ ಸ್ವಚಿಂತನೆ ಆಗಿದೆ. ಒಳ್ಳೆಯದು. ಓಂ ಶಾಂತಿ.